ಯಾಕಮ್ಮ ಹಿಂಗೇನ್ ತಲೆ ಕೆಟ್ಟಿದ್ಯಾ? ಯಾಕೋ ಊಟ ಮಾಡ್ತಾ ಇದ್ಯಾ? ಊಟ ಮಾಡ್ಬಾರ್ದ? ಇದೊಳ್ಳೆ ಕತೆ ಆಯ್ತಲ್ಲಮ್ಮ ನಿಮ್ದು, ಯಾಕೆ ನೀವಿಬ್ರು ಹೀಗಾಡ್ತಿದೀರ? ಏಯ್, ಇವತ್ ಮಹಾಮಂಗಳಾರತಿ ಇದೆ ಅಂತ ಹೇಳಿರ್ಲಿಲ್ವೇನು? ದೇವಸ್ಥಾನಕ್ ಹೋಗಿ ಮಹಾಮಂಗಳಾರತಿ ಮುಗಿಸಿ ಪ್ರಸಾದ ತಗೊಳ್ಳೋವರೆಗೂ ಏನು ತಿನ್ನೋ ಹಾಗಿಲ್ಲ. ಅಷ್ಟು ಗೊತ್ತಿಲ್ವಾ ನಿನ್ಗೆ? ಹಸುವಾಗ್ತಿದೆ ಅಮ್ಮ ನಂಗೆ. ಅಪರೂಪಕ್ ಒಂದ್ ದಿನ ತಡವಾಗಿ ಊಟ ಮಾಡಿದ್ರೆ ಪ್ರಾಣ ಏನೂ ಹೋಗಲ್ಲ. ಏಯ್ ಹೋಗ, ಸುಮ್ನೆ ಹೋಗಿ ಅಪ್ಪ ತಾತ ರೆಡಿ ಆದ್ರ ನೋಡು, ಹೋಗು ಹೋಗು ಅನ್ನಲ್ಲ. ನಿನ್ ಪೂಜೆಗೆ ನಾನ್ ಬಲಿ. ಏನು? ಏನಿಲ್ಲ, ನಂಗೊಂದು ಡೌಟು. ಈ ಅಡುಗೆ ಯಾರು ಮಾಡಿದ್ದು? ನಿಮ್ ಚಿಕ್ಕಮ್ಮನ? ಹೌದು, ನಮ್ ಚಿಕ್ಕಮ್ಮನೇ ಮಾಡಿದ್ದು. ಯಾಕೆ, ಏನಿವಾಗ? ನಿಮ್ ಕೈಲೇನಾದ್ರೂ ಅಡುಗೆ ಮಾಡ್ತಿದ್ರೆ ಅವ್ರಿಗೆ ಹಬ್ಬ. ಏನು ಏನಂದ್ರಿ? ಏನಿಲ್ಲ, ನಿಮ್ ಚಿಕ್ಕಮ್ಮನೇ ಅಡುಗೆ ಮಾಡಿದ್ರ ಅಥವಾ ನಿಮ್ ಬೆರಳು ಗಾಯ ಆಗಿದ್ರು ನಿಮ್ ಕೈಲೇ ಅಡುಗೆ ಮಾಡಿಸಿದ್ರ ಅಂತ ಒಂದು ಕ್ಲಾರಿಟಿ ತಗೊಂಡೆ ಅಷ್ಟೇ. ಅವೆಲ್ಲ ಕಟ್ಕೊಂಡು ಏನ್ರಿ ಆಗ್ಬೇಕು ನಿಮ್ಗೆ? ನಮ್ಮನೇಲಿ ಯಾರೇ ಅಡ್ಗೆ ಮಾಡಿದ್ರು ಉಪ್ಪು ಹುಳಿ ಖಾರ ಹಾಕಿನೇ ಮಾಡೋದು. ವಿಷ ಏನ್ ಹಾಕಲ್ಲ, ಬೇಕಾದ್ರೆ ತಿನ್ನಿ, ಇಲ್ಲ ವಾಪಸ್ ಕೊಡಿ, ಎತ್ಕೊಂಡು ಹೋಗ್ತೀನಿ. ಏ ಇಲ್ಲಪ್ಪ, ಏನ್ ಉಪವಾಸ ಇರಕ್ಕಾಗತ್ತಾ? ಏನೋ ಕೇಳ್ದೆ, ಅದಕ್ಕೆ ಯಾಕೆ ಇಷ್ಟೊಂದು ಸೀರಿಯಸ್ ಆಗ್ತೀರಾ? ಇರ್ಲಿ ಬಿಡಿ. ಇಲ್ಲಿ ಇಟ್ಟಿರ್ತೀನಿ, ಆಮೇಲೆ ತಿಂತೀನಿ. ಅಮ್ಮ ಅಮ್ಮ, ಏನೇ? ಆ ಕರ್ಣ ತಟ್ಟೆನ ಪಕ್ಕಕ್ಕೆ ಇಟ್ಬಿಟ್ಟ. ಭೂಮಿ ಡೌಟ್ ಬಂದಿದೆ ಅನ್ಸುತ್ತ, ನಾವ್ ಸತ್ವಿ. ಸದಾ ಸಾಯಕ್ಕೆ ಕಾಯ್ಕೊಂಡಿರೋ ತರ ಅಡ್ತಿಯಲ್ಲಿ ಕಾಯ್ಬೇಕಾಗಿರೋದು ಅವನು, ನಾವಲ್ಲ. ಊಟ ಬಿಸಿ ಬಿಸಿ ಇರುವಾಗ್ಲೇ ಮಾಡ್ಬೇಕು ಅಂತ ಅಪ್ಪ ಯಾವಾಗ್ಲೂ ಹೇಳ್ತಿದ್ರು. ನಿಮಗ್ ಬೇಡ ಅಂದ್ರೆ ಹೇಳಿ, ಊಟ ಒಳಗಡೆ ಎತ್ತಿಟ್ಟಿರ್ತೀನಿ, ಆಮೇಲೆ ಬಿಸಿ ಮಾಡ್ಕೊಂತೀನಿ. ಹಾಗೇನಿಲ್ಲ ಬಿಡಿ, ಈಗ್ಲೇ ತಿಂತೀನಿ. ಮತ್ತೆ ತಟ್ಟೆ ಎತ್ಕೊಂಡಮ್ಮ, ಡೌಟ್ ಬಂದಿಲ್ಲ ಅವನ್ಗೆ? ಬರಕ್ಕೆ ಸಾಧ್ಯನೂ ಇಲ್ಲ ಬಿಡು. ಏನು ಅಷ್ಟೊಂದು ಕಾನ್ಫಿಡೆಂಟ್ ಇಂದ ಹೇಳ್ತಿದ್ಯಾ? ನಾನು ನೀನು ತಗೊಂಡ್ ಹೋಗಿ ಕೊಟ್ಟಿದ್ದಿದ್ರೆ ಅವನಿಗೆ ಖಂಡಿತ ಅನುಮಾನ ಬಂದಿರೋದು. ಅದಕ್ಕೆ ನಾನು ಸಾಹಿತ್ಯನ್ ಕೈಲಿ ಊಟ ಕಳಿಸ್ಕೊಟ್ಟಿದ್ದು. ನೀವ್ ಹೇಳದ್ಮೇಲೆ ತಿಂದೆ ಇರಕ್ಕಾಗತ್ತಾ? ಬೆನ್ನ ಹಿಂದೆ ಇರಿಯೋದಕ್ ಬೇಕಾಗೋದು ಒಂದೇ ಆಯುಧ, ಅದು ನಂಬಿಕೆ. ಕರ್ಣನಿಗೆ ಸಾಹಿತ್ಯನ ಮೇಲೆ ನಂಬಿಕೆ ಇದೆ. ಅದನ್ನೇ ಆಯುಧ ಮಾಡಿಕೊಂಡು ಕರ್ಣನ್ನ ಹೇಗೆ ಮುಗಿಸ್ತೀನಿ ಅಂತ ನೋಡ್ತಾ ಇದ್ರು. ತಿಂದ ತಿಂದ ತಿಂದೇ ಬಿಟ್ಟ.
ನನ್ನ ಹತ್ರ ನಿನ್ ಬಸ್ ತುಳಿತಿರೋದು ಇದೊಂದೇ ಕಂದ. ಆದ್ರೆ ಈ ಸ್ವೆಟರ್ ನ ಒಂದು ನೂಲಲ್ಲೂ ಸಾವಿರಾರು ನೆನಪುಗಳಿವೆ. ಕಾಲ್ ಮಾಡ್ತೀನಿ. ನಿಧಾನ ಇದು ಮುಟ್ತಿದ್ರೆ ನಿನ್ ಮುಗ್ಧನಗೆ ತೊದಲ್ ಮಾತು ನಿನ್ ತುಂಟಾಟ ನಗು ಎಲ್ಲ ಕಿವಿಲಿ ಮುಳುಗತ್ತೆ ಕಣು. ಹೇಗಿದ್ಯ ಕಂದ, ಹೇಗಿದ್ಯ ಮದ್ವೆ? ಇಲ್ಲ 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 ರೈಟು ನಿಧಾನ ನಿಧಾನ. ಚಿಕ್ಕಪ್ಪ ಚಿಕ್ಕಮ್ಮ ಯಾರು ಫೋನ್ ತೆಗಿತಿಲ್ವಲ್ಲ? ಇಲ್ಲ ನೆಕ್ಸ್ಟ್ ಸರ್ಕಲ್ ಅಲ್ಲಿ ರೈಟ್ ತಗೊಳ್ಳಿ. ನನ್ನ ಹತ್ರ ನಿಮ್ಮ ಅಮ್ಮನ ನಂಬರ್ ಇದೆ, ಅವ್ರಿಗೊಂದ್ಸರಿ ಕಾಲ್ ಮಾಡ್ತೀನಿ. ಯಾಕರ್ಣ ಅಮ್ಮಗೇನು ಹೇಳ್ಬೇಡಿ, ನನಗೊಂದು ಸಣ್ಣ ಗಾಯ ಆದ್ರೆ ಅವ್ರು ಸಹಿಸ್ಕೊಳಲ್ಲ. ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ. ರಾಬರಿ ಮಾಡೋದು ಬೇಡ. ಪ್ಲೀಸ್ ಪ್ಲೀಸ್ ನೀವು ಫೋನ್ ಮಾಡ್ಬೇಡಿ. ಅಯ್ಯೋ ದೇವ್ರೆ, ಇದೇನಾಗೋಯ್ತು? ಏನಿದ ಅಪಶಕುನ? ಯಾಕೆ ಹಿಂಗಾಗ್ತಿದೆ? ಯಾವ್ದೋ ಮುನ್ಸೂಚನೆ ಇದು? ಏನ್ ಮಾಡ್ಲಿ, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಚಿಕ್ಕ ಕಾಲ್ ಮಾಡಿದ್ರೆ ಅವರು ರಿಸೀವ್ ಮಾಡ್ತಿಲ್ಲ. ಮೇಡಮ್ಗೆ ಒಂದ್ಸಲಿ ಟ್ರೈ ಮಾಡ್ತೀನಿ, ಖಂಡಿತ ಅವ್ರು ಕಾಲ್ ರಿಸೀವ್ ಮಾಡ್ತಾರೆ, ಏನಾದ್ರೂ ಹೆಲ್ಪ್ ಮಾಡ್ತಾರೆ.